ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಲತಾ ವೆಜ್ ರೆಸಿಪೀಸ್ ಆಫ್ ಕರ್ನಾಟಕಕ್ಕೆ ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ರುಚಿಕರವಾಗಿರುವಂತಹ ಕ್ಯಾಪ್ಸಿಕಮ್ ರೈಸ್ ಹೇಗೆ ಮಾಡೋದು ನೋಡೋಣ ಮೊದಲಿಗೆ ಮಸಾಲೆ ಪುಡಿ ಮಾಡ್ಕೊಳ್ಳೋದಕ್ಕೆ ಒಂದು ಬಾಣ್ಲೆಯಲ್ಲಿ ಮೂರರಿಂದ ಐದು ಒಣಮೆಣಸಿನಕಾಯಿ ಎರಡು ಚಮಚ ಕಡಲೆಬೇಳೆ ಎರಡು ಚಮಚ ಉದ್ದಿನಬೇಳೆ ಹಾಗೂ ಒಂದು ನಾಲ್ಕು ಚಮಚದಷ್ಟು ಕೊತ್ತಂಬರಿ ಬೀಜನ ತಗೊಳ್ಳಿ ಜೊತೆಗೆ ಒಂದು ನಾಲ್ಕರಿಂದ ಐದು ಲವಂಗ ಒಂದು ಸಣ್ಣ ಚೂರು ಚಕ್ಕೆನ ತಗೊಂಡು ಸಣ್ಣ ಊರಿನಲ್ಲಿ ಅಥವಾ ಲೋ ಮೀಡಿಯಂ ಫ್ಲೇಮಲ್ಲಿ ಬೇಳೆಗಳೆಲ್ಲ ಕಂದು ಬಣ್ಣ ಬರೋವರೆಗೆ ಹುರ್ಕೊಳ್ಬೇಕು ಸ್ವಲ್ಪ ಪ್ರಮಾಣ ಆಗಿರೋದ್ರಿಂದ ಎಲ್ಲದನ್ನು ಒಟ್ಟಿಗೆ ಹಾಕಿ ಈ ರೀತಿ ಸಣ್ಣ ಊರಿನಲ್ಲಿ ಹುರ್ಕೊಳ್ಬೇಕಾಗತ್ತೆ ಆಮೇಲೆ ಅದನ್ನ ಬಿಸಿ ಮೇಲೆ ಪುಡಿ ಮಾಡಿ ಇಟ್ಕೊಳ್ಳಿ ನಂತರ ಅದೇ ಬಾಣ್ಲೆಯಲ್ಲಿ ಮೂರಿಂದ ನಾಲ್ಕು ಟೇಬಲ್ ಚಮಚ ಎಣ್ಣೆ ಬಿಸಿ ಮಾಡಿ ಸುಮಾರು ಒಂದು ಎರಡು ಟೇಬಲ್ ಚಮಚದಷ್ಟು ಅಥವಾ ಒಂದು ಹಿಡಿಯಷ್ಟು ಶೇಂಗಾ ಅಥವಾ ಕಡಲೆಕಾಯಿ ಬೀಜನ ಹಾಕಿ ಈ ರೀತಿ ಚುಚೂರು ಚಟಪಟ ಅನ್ನೋವರೆಗೆ ಹುರ್ಕೊಳ್ಬೇಕು ಆಮೇಲೆ ಅದಕ್ಕೆ ಅರ್ಧ ಚಮಚದಷ್ಟು ಸಾಸಿವೆ ಒಂದು ಚಮಚ ಉದ್ದಿನಬೇಳೆ ಮತ್ತು ಒಂದು ಚಮಚ ಕಡಲೆಬೇಳೆನ ಹಾಕಿ ಒಗ್ಗರಣೆನ ಮಾಡ್ಕೊಳ್ಬೇಕು ಸಾಸಿವೆ ಚಟಪಟ ಅಂತ ಸಿಡಿದ್ಮೇಲೆ ಸ್ವಲ್ಪ ಕರ್ಬೇವು ಒಂದು ದೊಡ್ಡ ಚಿಟಿಕೆಯಷ್ಟು ಅರಿಶಿನ ಮತ್ತೊಂದು ದೊಡ್ಡ ಚಿಟಿಕೆಯಷ್ಟು ಇಂಗನ್ನು ಹಾಕಿ ಒಂದು ಈರುಳ್ಳಿನ ಸಣ್ಣದಾಗಿ ಹೆಚ್ಚಿರೋದು ಸ್ವಲ್ಪ ದೊಡ್ಡ ಗಾತ್ರದ ಈರುಳ್ಳಿ ಸಣ್ಣದಾಗಿ ಹೆಚ್ಚಿರೋದನ್ನ ಹಾಕಿ ಈರುಳ್ಳಿ ಸ್ವಲ್ಪ ಮೆತ್ತಗಾಗೋವರೆಗೆ ಹುರ್ಕೊಳ್ಬೇಕು ಒಂದು ನಿಮಿಷ ಹುರಿದ್ರೆ ಸಾಕಾಗತ್ತೆ ಆಮೇಲೆ ಅದಕ್ಕೆ ಸಣ್ಣದಾಗಿ ಹೆಚ್ಚಿರುವಂತಹ ಕ್ಯಾಪ್ಸಿಕಮ್ಮು ಅಥವಾ ದೊಣ್ಣೆ ಮೆಣಸು ಸುಮಾರು ಎರಡು ಸ್ವಲ್ಪ ದೊಡ್ಡ ಗಾತ್ರದ ಎರಡು ಕ್ಯಾಪ್ಸಿಕಮ್ಮನ್ನು ತಗೊಂಡಿದ್ದೀನಿ ಅದನ್ನು ಹಾಕಿ ಒಂದು ಸ್ವಲ್ಪ ಹೊತ್ತು ಹೀಗೆ ಹುರಿದು ಇದಕ್ಕಿವಾಗ ರುಚಿಗೆ ತಕ್ಕ ಹಾಗೆ ಉಪ್ಪು ಬೆಲ್ಲ ಮತ್ತು ಹುಣ್ಸೆಹಣ್ಣನ್ನು ಹಾಕಬೇಕು ಎಲ್ಲ ಸುಮಾರು ಉಪ್ಪು ಮತ್ತು ಬೆಲ್ಲ ಒಂದು ಚಮಚದಷ್ಟು ಹಣ್ಣು ಒಂದು ನೆಲ್ಲಿಕಾಯಿ ಗಾತ್ರದ್ದು ಬೇಕಾಗುತ್ತೆ ನಾನಿಲ್ಲಿ ಹುಣಸೆಹಣ್ಣು ಪೇಸ್ಟ್ ಹಾಕಿರೋದ್ರಿಂದ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಈ ರೀತಿ ಮಕ್ಕಿ ಮುಚ್ಚಳ ಮುಚ್ಚಿ ಈ ಕ್ಯಾಪ್ಸಿಕಮ್ ಏನಿದೆ ಅಲ್ಲ ದೊಣ್ಣೆ ಮೆಣಸು ಅದು ಸಂಪೂರ್ಣ ಬೇಯೋವರೆಗೆ ಮೆತ್ತಗಾಗೋವರೆಗೆ ಬೇಯಿಸ್ಕೊಳ್ಬೇಕು ಒಂದು ಎರಡು ನಿಮಿಷ ಈ ರೀತಿ ಮುಚ್ಚಿಟ್ರೆ ಬೆಂದು ಬಿಡುತ್ತೆ ಬಣ್ಣ ಕೂಡ ಬದಲಾಗಿರುತ್ತೆ ಜೊತೆಗೆ ಮೆತ್ತಗೂ ಆಗಿರುತ್ತೆ ಈ ಕ್ಯಾಪ್ಸಿಕಮ್ ರೈಸು ಅಥವಾ ದೊಣ್ಣೆ ಮೆಣಸಿನಕಾಯಿ ರೈಸ್ ಭಾತು ತುಂಬಾ ಸುಲಭವಾಗಿ ಮಾಡಬಹುದು ತುಂಬಾ ರುಚಿಯಾಗೂ ಇರುತ್ತೆ ಇಲ್ಲಿ ನೋಡಿ ಮಾಡಿರೋ ಪೌಡರ್ ಸೇರಿಸ್ತಾ ಇದ್ದೀನಿ ಜೊತೆಗೆ ಒಂದು ಎರಡು ಟೇಬಲ್ ಚಮಚದಷ್ಟು ತೆಂಗಿನ ತುರಿ ಹಾಗೂ ಒಂದು ಎರಡು ಟೇಬಲ್ ಚಮಚದಷ್ಟು ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ ನಿಮ್ಮ ಹತ್ರ ವಾಂಗಿಬಾತ್ ಪುಡಿ ಇದ್ದರೆ ಅದನ್ನೇ ಒಂದು ಟೇಬಲ್ ಚಮಚದಷ್ಟನ್ನು ಅಥವಾ ಎರಡು ಟೇಬಲ್ ಚಮಚದಷ್ಟು ಸೇರಿಸ್ಬೋದು ಕೊನೆಯಲ್ಲಿ ಒಂದು ಕಪ್ಪು ಸೋನಾ ಮಸೂರಿ ಅಕ್ಕಿ ಅಥವಾ ಬೇರೆ ಯಾವುದಾದ್ರೂ ಅಕ್ಕಿ ಒಂದು ಕಪ್ಪಿಂದ ಬೇಯಿಸಿರಿ ಬೇಯಿಸಿ ಮಾಡಿರುವಂತಹ ಅನ್ನನ ಹಾಕಿ ಈ ರೀತಿ ಕಲಿಸಿದ್ರೆ ಆಯಿತು ತುಂಬ ರುಚಿಯಾಗುತ್ತೆ ಇದು ಟ್ರೈ ಮಾಡಿ ನೋಡಿ ನೀವು ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು